ಸಂತೋಷ್ ಡ್ಯಾಮೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ.
ಈ ಭಂಡಾರ ಸಾಮಾನ್ಯವಾದದ್ದು ಅಲ್ಲ ದ್ರೋಣತಿ. ಹುಡುಗ ಬಂದರೆ ಗಿರಿಕೋಮನೂರ ಕರೆ ಸುಂದರ ಕರೆ ಭಂಡಾರ ಐತಿ ದ್ರೋಣತಿ. ನಮಗ ಬಂದ ಸಂಕಟ ಧೈರ್ಯ ಮಾಡುತ್ತೈತಿ. ನಾವು ಇನ್ನು ಮುಂದೆ ಕಣ್ಣ ಮುಟ್ಟಿ ಕಣ್ಣ ತೆರೆದ.
ಯಾಕೆಂದರೆ ದಂತನಾಡದ ಪಂಡ ದೈವಂದ ಗೌಡನ ಒಟ್ಟು ಮಾಲಗದ ಟೊಳ್ಳಿನ ಸಪ್ಪಳ ಕೇಳಿ ಕಿವಿ ಗಡಚು ಬಿತ್ತಾವ ಮಾಡಪ್ಪ, ಕಿವಿ ಗಡಚು ಬಿತ್ತಾವ ಯಪ್ಪ ಯಪ್ಪ. ಕರುಣೆಯುಳ್ಳ ಕರೆಸಿದ್ದ ಅವರು ಯಪ್ಪ, ಕರುಣೆಯುಳ್ಳ ಕರೆಸಿದ್ದ. ತಾವು ಕೃಪೆ ಮಾಡಬೇಕು, ಏಕೆಂದರೆ ತಾವು ಹೇಳುವ ಮಾತು ನನಗೂ ಅರ್ಥವಾಗುತ್ತಿದೆ ಗುರುದೇವ. ಅದು ಏನೆಂದರೆ ಯಾವ ಹಂದಂಗಿ ನಾಡಿನ ಅರಸ ಢಂಕ ನಾಡದ ದೈವಂಡ ಗೌಡ ನಮ್ಮ ಮಠಕ್ಕೆ ಬಂದು ಭಂಡಾರ ತೆಗೆದುಕೊಂಡು ಹೋಗಿದ್ದಾನೆ. ಈಗ ಸಿರಿತನ ಬಂದ ಮೇಲೆ ಗೌಡ ಸೊಕ್ಕಿನಿಂದ ನೆರೆಯುತ್ತಿದ್ದಾನೆ. ನಾನವರು ಆ ಢಕ್ಕ ನಾಡುವ ಗೌಡನ ಮನೆಗೆ ಹೋಗಿ ಆತನಿಗೆ ಅರಿವು ಮಾಡಿ ಬರುತ್ತೇನೆ. ಯಪ್ಪ ಗುರುದೇವ, ತಾವು ಸ್ವಲ್ಪ ಶಾಂತಿ ತಾಳಿರಿ, ಶಾಂತನಾಗು ಗುರುದೇವ, ಶಾಂತನಾಗು. ಎಲ್ಲ ಮಾಡಪ್ಪ, ಆ ದೈವಂಡ ಗೌಡನ ದರ್ಬಾರ ನಿನಗೆ ಮಾಡುವುದಿಲ್ಲ ಸರ್ಕಾರ. ಯಾಕೆಂದರೆ ಭೂಮಿಗೆ ಲಿಂಗ ಸೀಮಿಗೆ ಲಿಂಗ ಕಟ್ಟಿ ಲಿಂಗ ಎಲ್ಲರ ಬಲ ಹೆಂಗ ಬರುತ್ತಾನ ಬರಲಿ ಎಂದು ಆ ದ್ವಾರ ಬಾಗಿಲುವಾಗ ಕಾವಲ ಇತ್ತಾನೋ. ಒಂದು ವೇಳೆ ಲಿಂಗ ಇಲ್ಲದವ ಬಂದ್ರ ಕಂಬಕ್ಕೆ ಕಟ್ಟಿ ಹೊಡೆದು ಹೆಣಕಿಡಿದು ತಳ್ಳಿ ನೋಕಿ ಬಿಡುತ್ತಾನ ಮಾಲಪ್ಪ. ಹಿಂಗಂದ್ರ ಮುಂದೆ ಹೆಂಗ ಮಾಡುದು? ಬೇಡ್ಕೊಂಡ ಹರಿಕೆ ಮಾಡದ ಕಾಲ ಹಬ್ಬ ಹೆಂಗೆ ಉಳಿದಾದಪ್ಪ? ಯಾಕೆಂದರೆ ಕಷ್ಟ ಬಂದಾಗ ಕೂಗಿ ಕರೆದಾಗ ವಾ ಎಂದು ಓಡಿ ಬಂದು ಕೈ ಹಿಡಿದು ಕಾಪಾಡುವ ಕರುಣೆಯುಳ್ಳ ಕರೆಸಿದ್ದ ನೀಡಿರ್ಲಿಕ್ಕಾಗಿ ನಾನೇಕೆ ಅಂತಲಿ ಗುರುದೇವ, ನಾನೇಕೆ ಅಂತಲಿ ಯಪ್ಪ ಗುರುದೇವ. ನನ್ನದೊಂದು ಮಾತಿದೆ, ಅದೇನೆಂದರೆ ಆ ಡಂಕ ನಾಡದ ದೈವಂಡನ ಭೂಮಿಯ ಸೀಮೆಯ ದಂಡಿಗೆ ನಾನು ತಿರುಗಿ ಬರುವಾಗ ನೀನು ಎಕ್ಕಿಯ ಗಿಡದ ನೆರಳಿಗೆ ಗಂಡರಳಿಯಾಗಿ ಇರಬೇಕು ಗುರುದೇವ. ನೀನು ಒಂದು ವೇಳೆ ಬರದಿದ್ದರೆ ನನ್ನ ಗೋಳು ಶಿವಗೋಳಾಗುವುದು ಗುರುದೇವ, ಶಿವಗೋಳಾಗುವುದು. ಆಗಲೇ ಮಾಡಪ್ಪ, ನಾನಾದರೂ ಖಂಡಿತವಾಗಿ ಬರುತ್ತೇನೆ. ನೀನು ಧೈರ್ಯವಾಗಿ ಹೋಗಿ ಬಾ ಮಾಡಪ್ಪ, ಹೋಗಿ ಬಾ, ಹೋಗಿ ಬರುತ್ತೇನೆ ಗುರುದೇವ. ನಿನ್ನ ದಯಾ ಸದಾ ನನ್ನ ಮೇಲಿರಲಿ. ದಯಾಳಗಡೆ ಹೋಗಿ ಬಾ ಮಾಡಪ್ಪ, ಹೋಗಿ ಬರುತ್ತೇನೆ.